ಪ್ರತಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ವಿಜ್ಞಾನ ಮತ್ತು ಅನ್ವಯಿಕ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಬಹಳ ಪ್ರಶ್ನೆಗಳು ಬರೋದ್ರಿಂದ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳ ಹತ್ರ ನಾವು ಹೋಗೋಣ. ಮೊದಲನೇ ಪ್ರಶ್ನೆ, ಬಟ್ಟೆ ಮತ್ತು ಪಾತ್ರೆಗಳನ್ನು ಸ್ವಚ್ಛಗೊಳಿಸಲು ಬಳಸುವ ಡಿಟರ್ಜೆಂಟ್ಗಳು ಒಳಗೊಂಡಿರುವುದು ಏನನ್ನು ಒಳಗೊಂಡಿದ್ದಾವೆ ಅಂತ ಡಿಟರ್ಜೆಂಟ್ಗಳು. ಸರಿಯಾದ ಉತ್ತರ ಸಲ್ಫೋನೈಟ್ಸ್. ಸಲ್ಫೋನೈಟ್ಸ್ ಬಟ್ಟೆ ಮತ್ತು ಪಾತ್ರೆಗಳನ್ನು ಕ್ಲೀನ್ ಮಾಡೋಕ್ಕೆ ನಾವು ಬಳಸತಕ್ಕಂಥ ಈ ಡಿಟರ್ಜೆಂಟ್ಗಳಲ್ಲಿ ಸಲ್ಫೋನೈಟ್ಸ್ಗಳನ್ನು ಬಳಸಲಾಗುತ್ತದೆ. ಸಲ್ಫೋನೈಟ್ಸ್ಗಳನ್ನು ಬಳಸಲಾಗುತ್ತದೆ. ಎಪಾಕ್ಸಿ ರೆಸಿನ್ಗಳನ್ನು ಹೀಗೆ ಬಳಸುತ್ತಾರೆ, ಅಂದರೆ ಎಪಾಕ್ಸಿ ರೆಸಿನ್ಗಳನ್ನು ಮಾರ್ಜಕಗಳಲ್ಲೋ ಅಥವಾ ಕೀಟನಾಶಕಗಳಲ್ಲೋ ಅಥವಾ ಅಂಟುಗಳಲ್ಲೋ ಅಥವಾ ಚಿಟ್ಟೆ ನಿವಾರಕಗಳಲ್ಲೋ. ಸರಿಯಾದ ಉತ್ತರ ಅಡಿಸಿವ್ ಅಂತ ನಾವು ಕರಿತೀವಿ ಅಂಟುಗಳು. ಈ ಅಡಿಸಿವಲ್ಲಿ ಎಕ್ಸ್ಪೋಸಿ ರೆಸಿನ್ ಅನ್ನು ಬಳಸುತ್ತಾರೆ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸಾಮಾನ್ಯವಾಗಿ ಪಾಲಿಅಮೈಡ್ ಎಂದು ಕರೆಯಲಾಗುತ್ತದೆ ನೋಡಿ, ಟೆರಿಲಿನ್, ನೈಲಾನ್, ರೇಯಾನ್, ಓರ್ಲಾನ್. ಸರಿಯಾದ ಉತ್ತರ ನೈಲಾನ್. ನಾವು ನೈಲಾನನ್ನು ಪಾಲಿಅಮೈಡ್ ಎಂದು ಕೇಳಲಾಗುತ್ತದೆ. ಈ ಪ್ರಶ್ನೆಯನ್ನು PSI ವೈರ್ಲೆಸ್ ಮತ್ತು PC ಸಿವಿಲ್ ಎರಡರಲ್ಲೂ ಸಮೇತ ಈ ಪ್ರಶ್ನೆ ರಿಪೀಟೆಡ್ ಆಗಿದೆ. ಸರಿಯಾದ ಉತ್ತರ ಪಾಲಿಅಮೈಡ್ ಅಂತ ಯಾವುದನ್ನು ಕರಿತೇವೆ? ನೈಲಾನ್. ಈ ಪೆಟ್ರೋಲಿಯಂ ಫೈರ್ಗೆ ಯಾವ ರೀತಿಯ ಅಗ್ನಿಶಾಮಕವನ್ನು ಬಳಸಲಾಗುತ್ತದೆ, ಅಂದರೆ ಯಾವ ಟೈಪ್ ಅಂತ ಪೆಟ್ರೋಲಿಯಂ ಫೈರ್ಗಳಲ್ಲಿ ಬಳಸತಕ್ಕಂಥದ್ದು ಯಾವ ಥರದ ಪುಡಿಗಳನ್ನು ಅಥವಾ ದ್ರವ ರೂಪದ್ದು ಅಥವಾ ಸೋಡಾ ಆಮ್ಲ ಅಥವಾ ಫೋಮ್ ಪ್ರಕಾರನೋ? ಸರಿಯಾದ ಉತ್ತರ ಪುಡಿ ಪ್ರಕಾರ. ಈ ಪುಡಿ ಪ್ರಕಾರ ಪುಡಿಯಾಗಿರ್ತಾವಲ್ಲ, ಈ ಪುಡಿ ಪ್ರಕಾರವನ್ನು ನಾವು ಪೆಟ್ರೋಲಿಯಂ ಫೈರಲ್ಲಿ ನಾವು ಬಳಸ್ತೇವೆ. ಅಂದರೆ ಯಾವ ಪೆಟ್ರೋಲ್ ಬಂಕ್ಗಳಲ್ಲಿ ಬೆಂಕಿಯನ್ನು ನಂದಿಸೋಕ್ಕೋಸ್ಕರ ಬಳಸ್ತಕ್ಕಂಥದ್ದು ಇದು ಪುಡಿ ಪ್ರಕಾರ. ಸಿಮೆಂಟು ಉದ್ಯಮಗಳಲ್ಲಿ ಅಗತ್ಯವಿರುವ ಪ್ರಮುಖ ಕಚ್ಚಾ ವಸ್ತುಗಳು ಯಾವುವು? ಸಿಮೆಂಟು ಉದ್ಯಮಗಳಲ್ಲಿ ಬಳಸ್ತಕ್ಕಂತಹ ಕಚ್ಚಾ ವಸ್ತುಗಳು ಯಾವುವು? ಜಿಪ್ಸಮ್ ಮತ್ತು ಜೇಡಿಮಣ್ಣು ಅಥವಾ ಬರೇ ಜೇಡಿಮಣ್ಣನ್ನು ಬಳಸ್ತಾರೋ? ಸುಣ್ಣದ ಕಲ್ಲು ಮತ್ತು ಜೇಡಿಮಣ್ಣು, ಸುಣ್ಣದ ಕಲ್ಲು. ಇದಕ್ಕೆ ಸರಿಯಾದ ಉತ್ತರ ಸುಣ್ಣದ ಕಲ್ಲು ಮತ್ತು ಜೇಡಿಮಣ್ಣು. ಸಿಮೆಂಟು ಯಾವುದರ ಮಿಶ್ರಣ ಅಂದರೆ ಈ ಸುಣ್ಣದ ಕಲ್ಲು ಮತ್ತು ಜೇಡಿಮಣ್ಣಿನ ಮಿಶ್ರಣ. ಇವು ಸಿಮೆಂಟಿಗೆ ಬಳಸ್ತಕ್ಕಂತಹ ಕೆಲ ಪ್ರಮುಖ ಕಚ್ಚಾ ವಸ್ತುಗಳು, ಸುಣ್ಣದ ಕಲ್ಲು ಮತ್ತು ಜೇಡಿಮಣ್ಣು. ಆಳವಾದ ನೀಲಿ ಬಣ್ಣವನ್ನು ಗಾಜಿಗೆ ಈ ಮೂಲಕ ನೀಡಲಾಗುತ್ತದೆ, ಅಂದರೆ ಗಾಜನ್ನು ನೀಲಿ ಬಣ್ಣಕ್ಕೆ ಕನ್ವರ್ಟ್ ಮಾಡಬೇಕಾದ್ರೆ ನಾವು ಬಳಸ್ತಕ್ಕಂತಹ ಒಂದು ಆಕ್ಸೈಡ್ ಯಾವುದು ಅಂತ. ಮೆದುಗಾಜಿಗೆ ಈ ಕೆಳಗಿನ ಯಾವ ಆಕ್ಸೈಡನ್ನು ನಾವು ಹಾಕಿದರೆ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತದೆ? ನೋಡಿ, ಕ್ಯುಪ್ರಿಕ್ ಆಕ್ಸೈಡ್, ನಿಕ್ಕಲ್ ಆಕ್ಸೈಡ್, ಕೋಬಾಲ್ಟ್ ಆಕ್ಸೈಡ್, ಕಬ್ಬಿಣದ ಆಕ್ಸೈಡ್. ಇದಕ್ಕೆ ಸರಿಯಾದ ಉತ್ತರ ಕೋಬಾಲ್ಟ್ ಆಕ್ಸೈಡ್. ನಾವು ಯಾವಾಗ ಕೋಬಾಲ್ಟ್ ಆಕ್ಸೈಡನ್ನು ನಾವು ಗಾಜಿಗೆ ಬಳಸ್ತೀವೋ, ಗಾಜಿಗೆ ಹಾಕಿದಾಗ ಆ ಗಾಜು, ಮೆದುಗಾಜು ನೀಲಿ ಬಣ್ಣವನ್ನು ಹೊಂದುತ್ತದೆ, ಕೋಬಾಲ್ಟ್ ಆಕ್ಸೈಡ್. ವಲ್ಕನೈಸೇಷನ್. ಈ ವಲ್ಕನೈಸೇಷನಲ್ಲಿ ನೈಸರ್ಗಿಕ ರಬ್ಬರನ್ನು ಇದರೊಂದಿಗೆ ಬಿಸಿ ಮಾಡಲಾಗುತ್ತದೆ. ನೋಡಿ, ಕಾರ್ಬನ್, ಸಿಲಿಕಾನ್, ಗಂಧಕ, ರಂಜಕ. ಸರಿಯಾದ ಉದ್ದಕ ಗಂಧಕ, ಸಲ್ಫರ್ ಅಂತ ನಾವು ಕರಿತೇವೆ. ಸಲ್ಫರ್ ರಬ್ಬರನ್ನು ಸಲ್ಫರ್ನೊಂದಿಗೆ ನಾವು ಬಿಸಿ ಮಾಡ್ತೀವಿ, ಅದನ್ನು ನಾವು ವಾಲ್ಕನೈಸೇಷನ್ ಅಂತ ನಾವು ಕರಿತೇವೆ. ಸಾಮಾನ್ಯ ಉಪ್ಪು ಸಫೋನಿಫಿಕೇಶನ್ ನಂತರ ದ್ರಾವಣದಿಂದ ಸೋಪನ್ನು ಬೇರ್ಪಡಿಸಲು ಹೇಗೆ ಸಹಾಯ ಮಾಡುತ್ತದೆ? ಅಂದರೆ ಇಲ್ಲಿ ಸಾಮಾನ್ಯ ಉಪ್ಪಿನ ಕೆಲಸವನ್ನು ಕೇಳ್ತಾ ಇದ್ದಾರೆ. ಸಫೋನಿಫಿಕೇಷನ್ ಎನ್ನುವಂತಹ ಪ್ರೋಸೆಸ್ ಮುಖಾಂತರ ನಾವು ಸೋಪನ್ನು ಕಂಡುಹಿಡಿತೀವಿ. ಹಾಗಾದರೆ ಈ ಸಫೋನಿಫಿಕೇಷನ್ ಆದ ನಂತರ ಅಲ್ಲಿ ಕೆಳಗಡೆ ದ್ರಾವಣ ಇರುತ್ತೆ ಮತ್ತು ಸೋಪ್ ಇರುತ್ತೆ, ಆ ದ್ರಾವಣ ಮತ್ತು ಸೋಪನ್ನು ನಾವು ಬೇರ್ಪಡಿಸಬೇಕು. ಅಲ್ಲಿ ದ್ರಾವಣ ಮತ್ತು ಸೋಪನ್ನು ಬೇರ್ಪಡಿಸೋಕ್ಕೆ ಬಳಸ್ತಕ್ಕಂಥ ಈ ಸಾಮಾನ್ಯ ಉಪ್ಪಿನ ಕೆಲಸ ಏನು ಅಂತ ನೋಡಿ, ಆಪ್ಷನ್ ಸಿ ನೋಡಿ, ಸೋಪು ಸಾಂದ್ರತೆಯನ್ನು ಕಡಿಮೆ ಮಾಡುವ ಮೂಲಕ
ಸೋಪಿನ ಸಾಂದ್ರತೆಯನ್ನು ಕಡಿಮೆ ಮಾಡುವ ಮೂಲಕ. ನೋಡಿ, ಸೋಪ್ನ ಕರಗುವಿಕೆಯನ್ನು ಕಡಿಮೆ ಮಾಡುವ ಮೂಲಕ, ಸೋಪನ್ನು ಕರಗುವಿಕೆಯನ್ನು ಕಡಿಮೆ ಮಾಡಿದರೆ ಸೋಪು ಮತ್ತು ದ್ರಾವಣವನ್ನು ಬೇರ್ಪಡಿಸಬಹುದು. ಅಥವಾ ಸೋಪು ಸಾಂದ್ರತೆಯನ್ನು ಹೆಚ್ಚಿಸುವ ಮೂಲಕ, ಸೋಪಿನ ಡೆನ್ಸಿಟಿಯನ್ನು ನಾವು ಜಾಸ್ತಿ ಮಾಡ್ತಾ ಹೋದರೆ ಅದನ್ನು ಬೇರ್ಪಡೆ ಮಾಡಬಹುದು. ಅಥವಾ ಸೋಪ್ನ ಕರಗುವಿಕೆಯನ್ನು ಹೆಚ್ಚಿಸುವ ಮೂಲಕ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಸೋಪಿನ ಕರಗುವಿಕೆಯನ್ನು ಕಡಿಮೆ ಮಾಡುವ ಮೂಲಕ. ಯಾವಾಗ ಅದನ್ನು ಕರಗುವುದನ್ನು ನಾವು ಕಡಿಮೆ ಮಾಡ್ತೀವೋ ಸಾಮಾನ್ಯ ಉಪ್ಪಿನ ಮುಖಾಂತರ, ಆವಾಗ ಅದು ಮೆಲ್ಟ್ ಆಗ್ತಾ ಹೋಗುತ್ತೆ. ಆವಾಗ ನಾವು ದ್ರಾವಣ ಮತ್ತು ಸೋಪನ್ನು ಬೇರ್ಪಡಿಸಬಹುದು. ಸಾಬೂನುಗಳು ಯಾವುವು? ಆಪ್ಷನ್ಸ್ಗಳು ನೋಡ್ತಾ ಹೋಗಿ. ಸರಿಯಾದ ಉತ್ತರ, ಸಾಬೂನುಗಳು ದ ಸೋಡಿಯಂ ಆರ್ ಪೊಟ್ಯಾಷಿಯಂ ಸಾಲ್ಟ್ ಆಫ್ ಹೆವಿ ಫ್ಯಾಟಿ ಆಸಿಡ್. ಸೋಡಿಯಮ್ಮು ಮತ್ತು ಪೊಟ್ಯಾಷಿಯಂ ಉಪ್ಪುಗಳನ್ನು ಹೊಂದಿರತಕ್ಕಂತಹ ಒಂದು ಹೆವಿಯ ಫ್ಯಾಟಿ ಆಸಿಡ್ಗಳು ಇವು ಸಾಬೂನುಗಳು. ಅಂದರೆ ಸೋಡಿಯಂ ಆರ್ ಪೊಟ್ಯಾಷಿಯಂ ಸಾಲ್ಟ್ ಆಫ್ ಹೆವಿಯರ್ ಫ್ಯಾಟಿ ಆಸಿಡ್. ಚರ್ಮದ ಪ್ರಮುಖ ಘಟಕಾಂಶವಾಗಿದೆ ಈ ಕೆಳಗಿನ ಯಾವುದು? ಚರ್ಮದ ಪ್ರಮುಖ ಘಟಕಾಂಶ ಅಂತ ನೋಡಿ, ಕೊಲಾಜಿನ್, ಕಾರ್ಬೋಹೈಡ್ರೇಟ್ಸ್, ಪಾಲಿಮರ್, ನ್ಯೂಕ್ಲಿಕ್ ಆಸಿಡ್. ಸರಿಯಾದ ಉತ್ತರ, ಕೊಲಾಜಿನ್. ಕೊಲಾಜಿನ್ ಎನ್ನುವಂಥದ್ದು ಚರ್ಮದ ಪ್ರಮುಖ ಘಟಕಾಂಶ, ಮೋಸ್ಟ್ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟು, ಆಪ್ಟಿಕಲ್ ಫೈಬರ್ಗಳನ್ನು ಮುಖ್ಯವಾಗಿ ಈ ಕೆಳಗಿನಗಳಲ್ಲಿ ಬಳಸಲಾಗುತ್ತದೆ. ಆಪ್ಟಿಕಲ್ ಫೈಬರ್ಸ್ನ ನಾವು ಯಾವುದರಲ್ಲಿ ಬಳಸಲಾಗುತ್ತದೆ? ಇದು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ರಿಪೀಟೆಡ್ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ, ಸಂವಹನ ಅಂದರೆ ಕಮ್ಯುನಿಕೇಷನ್ ಮೂಲಕ ನಾವು ಈ ಆಪ್ಟಿಕಲ್ ಫೈಬರ್ಸನ್ನು ಕಮ್ಯುನಿಕೇಷನ್ಗೋಸ್ಕರ ಆಪ್ಟಿಕಲ್ ಫೈಬರ್ನನ್ನು ಬಳಸಲಾಗುತ್ತದೆ. ರಯಾನ್, ಈ ರಯಾನ್ನ ರಾಸಾಯನಿಕ ಹೆಸರೇನು? ಸೆಲ್ಯುಲಸ್, ಪೆಕ್ಟಿನ್, ಗ್ಲುಕೋಸ್, ಅಮೈಲೋಸ್. ರಯಾನ್ನ ಕೆಮಿಕಲ್ ನೇಮು ಸೆಲ್ಯುಲಸ್. ನೆಕ್ಸ್ಟು, ವುಡ್ ತಯಾರಿಕೆಗೆ ಬಳಸುವ ಮುಖ್ಯ ಕಚ್ಚಾ ವಸ್ತು ಯಾವುದು? ನೋಡಿ, ಬಣ್ಣ, ಕಾಗದ, ಶಾಹಿ, ಗನ್ ಪೌಡರ್. ಸರಿಯಾದ ಉತ್ತರ, ಕಾಗದ, ಪೇಪರ್. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರೋಟೀನ್ ಯಾವುದು? ಸರಿಯಾದ ಉತ್ತರ, ನೈಸರ್ಗಿಕ ರಬ್ಬರ್ ಒಂದು ಪ್ರೋಟೀನ್ ಆಗಿದೆ. ಗ್ಲಾಸ್ ತಯಾರಿಕೆಯ ಸಮಯದಲ್ಲಿ ಗಾಜಿನಿಂದ ಗಾಳಿಯ ಗುಳ್ಳೆಗಳನ್ನು ತೆಗೆದುಹಾಕಲು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸಲಾಗುತ್ತದೆ? ಸರಿಯಾದ ಉತ್ತರ, ಆರ್ಸನಸ್ ಆಕ್ಸೈಡ್. ಈ ಆರ್ಸನಸ್ ಆಕ್ಸೈಡನ್ನು ಗ್ಲಾಸ್ ತಯಾರಿಕೆ ಸಮಯದಲ್ಲಿ ಗಾಜಿನಿಂದ ಈ ಹೇರ್ ಬಬಲ್ಸ್ಗಳನ್ನು ತೆಗೆಯಲು ಬಳಸಲಾಗುತ್ತದೆ. ಸೋಪ್, ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳು ಇವುಗಳು ಡ್ಯಾಶ್ರ ಮಿಶ್ರಣವಾಗಿದೆ. ಸೋಪು, ಸೋಡಿಯಂ ಆರ್ ಪೊಟ್ಯಾಷಿಯಮ್ಮು ಯಾವುದರ ಮಿಶ್ರಣವಾಗಿದೆ? ಸರಿಯಾದ ಉತ್ತರ, ಮಾನೋಕಾರ್ಬಾಕ್ಸಿಲಿಕ್ ಆಸಿಡ್ನ ಮಿಶ್ರಣವಾಗಿದೆ ಸೋಪು, ಸೋಡಿಯಂ ಆರ್ ಪೊಟ್ಯಾಷಿಯಂ ಲವಣಗಳು. ಮಾನೋಕಾರ್ಬಾಕ್ಸಿಲಿಕ್ ಆಸಿಡ್. ಸಿಮೆಂಟು ಕ್ಲಿಂಕರ್ಗೆ ಜಿಪ್ಸಮನ್ನು ಸೇರಿಸಲು ಕಾರಣ ಏನು? ಸಿಮೆಂಟ್ ಕ್ಲಿಂಕರ್ಗೆ ಜಿಪ್ಸಮ್ನ ನಾವು ಆ್ಯಡ್ ಮಾಡ್ತೀವಿ, ಅದಕ್ಕೆ ಕಾರಣ ಏನು? ಸರಿಯಾದ ಉತ್ತರ, ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ರಿಪೀಟೆಡ್, ಡಿಕ್ರೀಸಿಂಗ್ ದ ರೇಟ್ ಆಫ್ ಸೆಟ್ಟಿಂಗ್ ಆಫ್ ಸಿಮೆಂಟ್. ಸಿಮೆಂಟ್ನ ಸೆಟ್ಟಿಂಗ್ ಆಗೋದನ್ನ ಅದು ಕಡಿಮೆ ಮಾಡುತ್ತದೆ ನೀರಿನ ಪ್ರಮಾಣ. ಅದಕ್ಕೆ ಸಿಮೆಂಟ್ಗೆ ನೀವು ಸ್ವಲ್ಪ ನೀರು ತಾಗಿದ್ರೆ ಅದು ಸೆಟ್ಟಿಂಗ್ ಆಗಿಬಿಡುತ್ತೆ. ಆ ಸೆಟ್ಟಿಂಗ್ ಆಗುತ್ತೆ ಕಡಿಮೆ ಮಾಡುತ್ತೆ. ಯಾವುದು? ಜಿಪ್ಸಮ್ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಡಿಕ್ರೀಸಸ್ ದ ರೇಟ್ ಆಫ್ ಸೆಟ್ಟಿಂಗ್ ಆಫ್ ಸಿಮೆಂಟ್. ಕಾಗದವನ್ನು ಇದರಿಂದ ತಯಾರಿಸುತ್ತಾರೆ. ನೋಡ್ತಾ ಹೋಗಿ, ನಾನು ಸರಿಯಾದ ಉತ್ತರವನ್ನು ಹೇಳ್ತೇನೆ. ಕಾಗದವನ್ನು ಯಾವುದರಿಂದ ಅಂದರೆ ವುಡ್ಡು, ಕ್ಯಾಲ್ಶಿಯಮ್ಮು, ಹೈಡ್ರೋಜನ್ ಸಲ್ಫೇಟು ಮತ್ತು ರಿಸಿನ್, ಇಷ್ಟರಿಂದ ಸಮೇತ ಕಾಗದವನ್ನು ತಯಾರಿಸುತ್ತಾರೆ. ನೆಕ್ಸ್ಟು, ಬಳಕೆಯಾಗದ ನೈಸರ್ಗಿಕ ಅನಿಲದ
ಅಪಾರ ಸಂಪನ್ಮೂಲಗಳನ್ನು ಇದರ ಉತ್ಪಾದನೆಯಲ್ಲಿ ಬಳಸಬಹುದು. ಗ್ರಾಫೈಟ್ ಉತ್ಪಾದನೆ ಅಥವಾ ಸಂಶ್ಲೇಷಿತ ಪೆಟ್ರೋಲಿಯಮ್ಮು, ರಸಗೊಬ್ಬರ, ಕಾರ್ಬೈಡು. ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಪಾಸ್ ಮಾಡಿ ವೀಡಿಯೋನು ಇನ್ನೊಂದು ಸಲ ಪ್ರಶ್ನೆ ನೋಡ್ಕೊಳ್ಳಿ. ಸರಿಯಾದ ಉತ್ತರ ರಸಗೊಬ್ಬರಗಳು, ಅಂದರೆ ನಾವು ಯೂಸ್ ಮಾಡದೇ ಇರತಕ್ಕಂತಹ ನೈಸರ್ಗಿಕ ಬಳಕೆಯಾಗದೇ ಅಂದರೆ ಯೂಸ್ ಆಗದೇ ಇರತಕ್ಕಂಥ ಕೆಲವೊಂದು ನೈಸರ್ಗಿಕ ಅನಿಲಗಳ ಆ ಸಂಪನ್ಮೂಲಗಳನ್ನು ನಾವು ರಸಗೊಬ್ಬರಗಳ ಉತ್ಪಾದನೆಯಲ್ಲಿ ನಾವು ಅದನ್ನು ಬಳಸಬಹುದು. ಗ್ಲಾಸನ್ನು ಈ ಮಿಶ್ರಣದಿಂದ ತಯಾರಿಸುತ್ತಾರೆ. ಸರಿಯಾದ ಉತ್ತರ ಸ್ಯಾಂಡ್ ಆ್ಯಂಡ್ ಸಿಲಿಕೇಟ್. ಸ್ಯಾಂಡ್ ಆ್ಯಂಡ್ ಸಿಲಿಕೇಟ್ನ ಮಿಕ್ಸ್ಚರಿಂದ ಗ್ಲಾಸನ್ನು ತಯಾರಿಸುತ್ತಾರೆ. ಮ್ಯಾಚ್ ನಂಬರ್ ಇದರೊಂದಿಗೆ ಸಂಬಂಧಿಸಿದೆ. ಮ್ಯಾಚ್ ನಂಬರ್ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಜೆಟ್ ವಿಮಾನಗಳು. ಜೆಟ್ ವಿಮಾನಗಳಲ್ಲಿ ನಾವು ಮ್ಯಾಚ್ ನಂಬರ್ ಅಂತ ಬಳಸ್ತೇವೆ. ನೆಕ್ಸ್ಟು, ಭಾರತದಲ್ಲಿ ಸುಮಾರು 3.97 ಮಿಲಿಯನ್ ಜನರು ಭೀಕರ ವೈರಸ್ಸನ್ನು ಹೊಂದಿದ್ದಾರೆ. ಇದು ಯಾವ ವೈರಸ್ಸು ನೋಡಿ, ಹೆಪಟೈಟಿಸ್ ಬಿ, ಎಚ್ ಐ ವಿ, ಎ ಮತ್ತು ಬಿ, ಇದ್ಯಾವುದೂ ಅಲ್ಲ. ಸರಿಯಾದ ಉತ್ತರ ಎ ಮತ್ತು ಬಿ ಎರಡು. ಹೆಪಟೈಟಿಸ್ ಬಿ ಮತ್ತು ಎಚ್ ಐ ವಿಯನ್ನು ಭಾರತದಲ್ಲಿ ಸುಮಾರು 3.97 ಬಿಲಿಯನ್ನಷ್ಟು ಜನರು ಈ ವೈರಸ್ಸನ್ನು ಹೊಂದಿದ್ದಾರೆ. ನೋಡಿ, ಹೊಂದಿಸಿ ಬರೆಯಿರಿ ಎ ಮತ್ತು ಬಿ ಸೈಡು. ಎ ಸೈಡ್ ಕೊಟ್ಟಿದ್ದರೆ ಜಾಗತಿಕ ತಾಪಮಾನ ಏರಿಕೆ, ಆಮ್ಲ ಮಳೆ, ಶಬ್ದ ಮಾಲಿನ್ಯ ಮತ್ತು ಶಬ್ದ ಮಟ್ಟ. ಬಿ ಸೈಡು ಸಮೇತ ಎಲ್ಲ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಸರಿಯಾದ ಉತ್ತರ ಆಪ್ಷನ್ ಸಿ, ಅಂದರೆ ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಹಸಿರು ಮನೆ ಪರಿಣಾಮ ಉಂಟಾಗುತ್ತದೆ. ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಹಸಿರು ಮನೆ ಪರಿಣಾಮ ಉಂಟಾಗುತ್ತದೆ. ಆಮ್ಲ ಮಳೆಯಲ್ಲಿ ಸಾರಜನಕ ಮತ್ತು ಸಲ್ಫರ್ ಆಕ್ಸೈಡ್ಗಳನ್ನು ನಾವು ಕಾಣಬಹುದು ಆಮ್ಲ ಮಳೆಯಲ್ಲಿ. ಶಬ್ದ ಮಾಲಿನ್ಯ ಅಂದರೆ ವಿಮಾನ ನಿಲ್ದಾಣಗಳಲ್ಲಿ ನಾವು ಶಬ್ದ ಮಾಲಿನ್ಯ ಅತಿ ಹೆಚ್ಚಾಗಿ ನಾವು ಕಾಣಬಹುದು. ಶಬ್ದದ ಮಟ್ಟ ಅಂತ ಕೇಳಿದರೆ ಶಬ್ದದ ಮಟ್ಟವನ್ನು ನಾವು ಡೆಸಿಬಲ್ನಲ್ಲಿ ನಾವು ಶಬ್ದದ ಮಟ್ಟವನ್ನು ಅಳೆಯುತ್ತೇವೆ. ನೆಕ್ಸ್ಟು, ಹೊಸದಾಗಿ ಹುಟ್ಟಿದ ಮಗುವಿಗೆ BCG, ಹೊಸದಾಗಿ ಹುಟ್ಟಿದಂತಹ ಮಗುವಿಗೆ BCG ವ್ಯಾಕ್ಸಿನೇಷನನ್ನು ನಾವು ಹಾಕ್ಸ್ತೇವೆ. ಈ BCG ವ್ಯಾಕ್ಸಿನೇಷನನ್ನು ತಿಂಗಳನ್ನು ಎಷ್ಟು ತಿಂಗಳ ಒಳಗಾಗಿ ಹಾಕ್ಸ್ಬೇಕು? ಮಗುವಿಗೆ ಎಷ್ಟು ತಿಂಗಳ ಒಳಗಡೆ ಹಾಕ್ಸ್ಬೇಕು? 6 ತಿಂಗಳೊಳಗಾಗಿ, 7 ತಿಂಗಳು, ಹುಟ್ಟಿದ ಕೂಡಲೇ 48 ದಿನಗಳು. ಸರಿಯಾದ ಉತ್ತರ 7 ದಿನಗಳು. ಮಗು ಹುಟ್ಟಿದ 7 ದಿನಗಳಿಗೆ BCG ಲಸಿಕೆಯನ್ನು ನಾವು ಹಾಕಿಸಬೇಕು. BCG ಬ್ಯಾಸಿಲಸ್ ಕ್ಯುಲಿಮೆಟೆ ಗ್ರೇನ್ ಅಂತ ಕರಿತೇವೆ. ನೆಕ್ಸ್ಟು, ಟರ್ಮಿನೇಟರ್ ಸೀಡ್ಸ್, ಈ ಆಮದನ್ನು ಸರ್ಕಾರ ಏಕೆ ನಿಷೇಧಿಸಿತು? ಟರ್ಮಿನೇಟರ್ ಸೀಡ್ಸನ್ನು ಆಮದನ್ನು ಸರ್ಕಾರ ನಿಷೇಧಿಸಲು ಕಾರಣ ಏನು? ನೋಡಿ, ಆಪ್ಷನ್ಸ್ ನಾನು ಹೇಳ್ತಾ ಹೋಗ್ತೀನಿ. ಸ್ಥಳೀಯ ಬೆಳೆಗಳನ್ನು ನಾಶ ಮಾಡುವ ವೈರಸ್ಸನ್ನು ಹೊಂದಲು. ಇಲ್ಲಿ ಈ ಟರ್ಮಿನೇಟ್ ಸೀಡ್ಸಿಂದ ಸ್ಥಳೀಯ ಬೆಳೆಗೆ ನಾಶ ಮಾಡುವಂತಹ ವೈರಸ್ ಇದೆ ಅಂತ. ಬಿ ನೋಡಿ, ಈ ಬೀಜಗಳು ಮಾನವ ಮತ್ತು ಪ್ರಾಣಿಗಳ ಆರೋಗ್ಯಕ್ಕೆ ಹಾನಿಕರ. ಈ ಟರ್ಮಿನೇಟರ್ ಸೀಡ್ಸ್ಗಳು ಮಾನವನ ಆರೋಗ್ಯಕ್ಕೆ ಮತ್ತು ಪ್ರಾಣಿಗಳ ಆರೋಗ್ಯಕ್ಕೆ ಹಾನಿಕರ. ಸಿ ನೋಡಿ, ಈ ಬೀಜಗಳು ಮತ್ತಷ್ಟು ಗುಣಕಾರವನ್ನು ತಡೆಗಟ್ಟಲು ತಳೀಯವಾಗಿ ವಿನ್ಯಾಸಗೊಳಿಸಿದ ಗುಣಲಕ್ಷಣವನ್ನು ಹೊಂದಿದೆ. ಅಂದರೆ ದೀಸ್ ಸೀಡ್ಸ್ ಕಂಟೈನಿಂಗ್ ಎ ಜೆನೆಟಿಕಲಿ ಎಂಜಿನಿಯರ್ಡ್ ಪ್ರಾಪರ್ಟೀಸ್ ಟು ಪ್ರಿವೆಂಟ್ ಫರ್ದರ್ ಮಲ್ಟಿಪ್ಲಿಕೇಷನ್. ಡಿ ನೋಡಿ, ಈ ಬೀಜಗಳು ಬಹಳ ನಿಧಾನ ದರದಲ್ಲಿ ಗುಣಿಸುತ್ತವೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಈ ಬೀಜಗಳು ಮತ್ತಷ್ಟು ಗುಣಕಾರಕವನ್ನು ತಡೆಗಟ್ಟಲು ತಳೀಯವಾಗಿ ವಿನ್ಯಾಸಗೊಳಿಸಿದ ಗುಣಲಕ್ಷಣಗಳನ್ನು ಹೊಂದಿವೆ. ಆ ಕಾರಣದಿಂದ ಇದನ್ನು ಸರ್ಕಾರ ನಿಷೇಧಿಸಿದೆ, ಟರ್ಮಿನೇಟರ್ ಸೀಡ್ಸನ್ನು. ನೆಕ್ಸ್ಟು, ವಾತಾವರಣದ ಮಾಲಿನ್ಯದ ಮಟ್ಟ ಹೆಚ್ಚಾದರೆ, ವಾತಾವರಣದಲ್ಲಿರ್ತಕ್ಕಂಥ ಮಾಲಿನ್ಯ ಮಟ್ಟ ಹೆಚ್ಚಾದರೆ ಏನಾಗುತ್ತದೆ ಅಂತ. ದಿನದ ಸಮಯ ಹೆಚ್ಚಾಗುತ್ತದೆ. ಮಾಲಿನ್ಯ ಹೆಚ್ಚಾದರೆ ಆ ದಿನದ ಸಮಯ ಹೆಚ್ಚಾಗುತ್ತದೆ. ದಿನದ ಸಮಯ ಕಡಿಮೆಯಾಗುತ್ತದೆ. ದಿನದ ಸಮಯ ಒಂದೇ ಆಗಿರುತ್ತದೆ. ಜನಸಂಖ್ಯೆಯ ಮಟ್ಟವನ್ನು ಆಧರಿಸಿ ಒಬ್ಬರಿಗೆ ದಿನದ ಸಮಯವು ಬಗ್ಗೆ ಯಾವುದೇ ಮುನ್ಸೂಚನೆ ನೀಡಲು ಸಾಧ್ಯವಾಗುವುದಿಲ್ಲ. ಗೆಳರೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ. ಧನ್ಯವಾದಗಳು.